ಏನು ಸಂಸ್ಕಾರ ಬಿಡೋಣ. ನೀನು ನನ್ನ ಫ್ರೆಂಡ್ ಅಲ್ಲ ಬಿಡೋದು, ಯಾಕಂದ್ರೆ ಈಗ ನಾನು ಈಗ ಟ್ರೈ ನಿಮ್ಗೆ ಹೆಂಗೂ 3 ವರ್ಷ ಆಗದೆ ಹೋಯ್ತೀಯ, ಟ್ರೈ ಮಾಡಿದ್ರೆ ನೀವು ಹೋಗ್ತಾ ಇಲ್ಲ ಬಿಡೋದು, ನಾನು ಹೋಯ್ತೀನಿ ಬಿಟ್ಟು ತಿರುಗಿ ರಿಪೋರ್ಟ್ ಮಾಡ್ತೀನಿ, ಬದುಕಪ್ಪ ಬೇರೆ ಯಾರೋ ಬಂದು ಬರುತ್ತೆ. ನಾನು ಎಲೆಕ್ಷನ್ ಬನ್ನಿ ಹೋಗ್ತೀರಿ ಅಂತ ಹೇಳ್ತಾ ಇರೋದು. ಬೇಡ 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 ಗುರುಗಳು, ನೀನು ನೀನೇ ಬರ್ತು ಗುರು, ಯಾರು ನೀನು ಏನಂದ್ರೆ ನೀನು ಬೇರೆಯವ್ರು ಸಹಾಯ ಮಾಡ್ತಾ ಇದೀಯಾ, ಸಹಾಯ ಮಾಡೋ ನಾನು ಪ್ಯಾನ್ ಮಾಡ್ತಾ ಇಲ್ಲ ಗುರು, ಬನ್ನಿ ತರೀಕೆರೆ. ಈಗ ನೀನು ವಸಂತ ಕುಮಾರ್ ಫೋನ್ ಮಾಡಿ ತರೀಕೆರೆ ರಿಪೋರ್ಟ್ ಮಾಡ್ತಾ ಅಂತ ಹೇಳಿದ್ಯಾ, ನಾ ಸೋಮವಾರ ತರೀಕೆರೆ ರಿಪೋರ್ಟ್ ಮಾಡ್ತೀನಿ, ನೀನು ಬದುಕಪ್ಪ ಇಲ್ಲೇ ಬದುಕ ಇರ್ಲಿ ಬಿಡು ಗುರು. ಈಗ ನಾನು ನಿನ್ ಬಗ್ಗೆ ಬಹಳ ವಿಶ್ವಾಸ ಇಟ್ಕೊಂಡಿದ್ದೆ, ನಿಮ್ ತುಂಬಾ ನನಗೆ ಇವತ್ತು ಬೇಜಾರಾಗ್ಬಿಟ್ಟು ಬಂದು ಮನೆ ಮಲಗಿದ್ದೀನಿ. ಅಲ್ಲ ವಿಸಿನಲ್ಲಿ ನಾನು ಯಾಕೆ ಫೋನ್ ಮಾಡಿದೆ ಅಂದ್ರೆ, ವಿಸಿನಲ್ಲಿ ಯಾರು ರಿಪೋರ್ಟ್ ಮಾಡ್ಕೊಂಡಿಲ್ಲ ತಹಸೀಲ್ದಾರು, ರಿಪೋರ್ಟ್ ಅಂತ ರಿಪೋರ್ಟ್ ಮಾಡಿ ಆರ್ಡಿಗೆ ಅಂದ್ರು, ಅದಕ್ಕೆ ಫೋನ್ ಮಾಡಕ್ ಮಾಡಿದ್ದು. ನೋಡಪ್ಪ ನನ್ನ ರಿಪೋರ್ಟ್ ಮಾಡಿದ್ರೆ ಸಸ್ಪೆಂಡ್ ಮಾಡ್ಲಿ, ನಾನು ತಲೆಗೆ ನಾನು ನೋಡಿ ಯಾಕೆ ಗೊತ್ತಾ, ನಾನು ಒಂದು ಟ್ರೈ ಮಾಡಿದ್ದೇನೆ ಯಾಕೆ ಅಂತಂದ್ರೆ, ನಿನ್ನ 3 ವರ್ಷ ಆಗದೆ 4 ತಿಂಗಳಾಗದೆ ನನಗಿಂತ ಒಳ್ಳೆ ಹೋಗ್ಬಿಟ್ಟಿದ್ದೀನಿ. ಹೋಗಿದ್ಯಾ ಖಂಡಿತ ಇಲ್ಲ, ಯಾರಿಗೂ ಸಪೋರ್ಟ್ ಮಾಡ್ತೇನೆ. ಎಲೆಕ್ಷನ್ ಆದ್ಮೇಲೆ ಉಳಿಯೋದೇ ಇಲ್ಲ ನಾನು ಬಿಡು, ನೀವ್ ಬೇರೆ ಸಪೋರ್ಟ್ ಮಾಡ್ತಾ ಇದ್ಯಾ? ನೀವು ಬೇಕಾದ್ರೆ ಯಾರು ಕರೆಸಿ ಇಂಥ ಸಪೋರ್ಟ್ ಮಾಡ್ತಾ ಇದ್ರೆ ಹೇಳ್ಬಿಡಿ ನೀವು. ನಾನು ಈಗ ನಾಳೆ ಬೆಳಿಗ್ಗೆ ನೀನು ಬಂದು ರಿಪೋರ್ಟ್ ಮಾಡಿದ್ರು, ನಿಮ್ಗೆ ಒಂದ್ ತಿಂಗಳ ಅವಕಾಶ ಕೊಡ್ತೀನಿ, ಮಾಡ್ಕೋ ಗುರು, ಏನ್ ಬೇಕಾದ್ರೆ ಮಾಡ್ಕೋ, ನಾನು ಎಫರ್ಟ್ ಕೊಡ್ತೀನಿ. ನಾನು ಖಂಡಿತ ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ, ಯಾರಿಗೂ ಹೇಳಿ ಬಿಡ. ಏನ್ ಹೇಳಿದ್ರ, ಒಕ್ಕಲಿಗರಿಗೆ ಒಕ್ಕಲಿಗರಿಗೆ ಸಪೋರ್ಟ್, ಒಕ್ಕಲಿಗರಿಗೆ ಒಕ್ಕಲಿಗೆ ಓರಿ ಐತೆ, ಎಂಟರಿಗೆ ಎಂಟ್ರಿಗೆ ಓರಿ ಐತೆ, ನಾವೇನ್ ಬಿಡೋದಾಗಲ್ಲ, ಓಯ್ತೀವಿ ಬಿಡುಗ, ರಿಪೋರ್ಟ್ ಮಾಡ್ತಾ ಇದೀವಿ. ನಾನು ಆರ್ತಿ ಇಲ್ಲ, ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ, ಖಂಡಿತ ನೀವೇ ಬಂದಿ ಎಲೆಕ್ಷನ್ಗೆ ಅಂತ ಹೇಳ್ತಾ ಇರೋದು ನೀವು ತಪ್ಪ ತಿಳ್ಕೊಂಡಿದ್ರಪ್ಪ. ನಾನು ಈಗ ನಾನು ಯಾರಿಗೂ ಮತ್ತೆ ಯಾರಿಗೂ ಹೇಳಿಲ್ಲ ಖಂಡಿತ. ಮೊನ್ನೆ ಬಿಡೋರು, ಈಗ ನಾನು ನಿಮ್ಗೆ ಓಯ್ ಆಗಿದ್ದೆ, ನಾನು ಹೋಗ್ಕೊಂಡು ಬಂದ್ರೆ ನಾನು ಸ್ಟೇಟ್ ಅಂತ ಹೋಗಿ, ಈಗ ನಾನು ಹೋಗ್ಬಿಟ್ಟು ಓಯ್ ಆಗಿದ್ದಾಗ ನಾನು ಇನ್ನೂ 2 ವರ್ಷ ಆಗಿರಲ್ಲ, ಹೋಗಿ ಸ್ಟೇಟ್ ತರ ಬಂದಿತ್ತು. ಅಲ್ಲ ಬಿಡಿ ಕೊಟ್ಟೆ ಅದು ಬಿಡು, ಏನು ಮಾಡೋಕ್ಕಾಗಲ್ಲ. ನಾ ಸೋಮವಾರ ರಿಪೋರ್ಟ್ ಮಾಡ್ತಿದ್ರಪ್ಪ, ಆರಾಮಾಗಿರಪ್ಪ, ಯಾರಿಗಾರ ಕೊಡಪ್ಪ, ಅವ್ರು ಹಿಂಗೆ ಮಾಡಕ್ಕೆ. ನಾನು ಹಂಗೆ ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ಖಂಡಿತ, ಯಾರು ಬರಲಿ ಎಲೆಕ್ಷನ್ ನಾನು ಯಾರಿಗೂ ಸಪೋರ್ಟ್ ಮಾಡಲ್ಲ. ನಾನು ಸಾರಿ ನೋಡ್ಕೊತೀನಿ ಅಷ್ಟು ಬಿಟ್ರೆ ಇನ್ನೇನಿಲ್ಲ. ನೀವು ಆರ್ತಿಕಂದ್ರೆ ನೀನು ನೀನು ಅಲ್ಲೇ ಉಳ್ಕೋತೀರಿ ಅಂದ್ರೆ ನನಗೆ ಅಭ್ಯಂತರ ಇಲ್ಲಪ್ಪ. 28ಕ್ಕೆ ಅವಾಗ ಹಾಕ್ಕೊಂಡ್ ಬನ್ನಿ ಅಂತ ಹೇಳಿ. ಈಗ ನಾನು ಅಲ್ಲಿ ಗಂಟೆ ಕಾಯಕ್ ಆಗಲ್ಲ, ನಾನು ಹೇಳ್ತಿದ್ದೀನಿ ಹಾಕಿಸ್ತೀನಿ. ರಮೇಶ್ ಹೇಳ್ತೀನಿ ಕೇಳಿ ರಮೇಶ್, ನಾನು ಹೇಳ್ತಾ ಇದ್ದೀನಿ, ನೀನು ನಾನು ಈಗ ಬಂದ್ರು ನಾನು ಏನೇನು ತೊಂದರೆ ಮಾಡಲ್ಲ, ನೀನು ಏನ್ ಇದೆಯೋ ನಿಂದು ಅದೆಲ್ಲ ಮುಗಿಸ್ಕೊ, ನಾನು ಎಫೆಕ್ಟ್ ಕೊಡ್ತೀನಿ. ಒಂದು ತಿಂಗಳು ನಿನ್ಗೆ ನಿನ್ಗೆ ಅವಕಾಶ ಕೊಡ್ತೀನಿ ಹೇಳ್ತಾ ಇದ್ದೀನಿ, ನೀನು ಎಲ್ಲಾರು ಏನಾರ ಉಪಯೋಗ ಆಗ್ತಾ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ನಾನೇನು ಇದು ಮಾಡ್ತಿಲ್ವಲ್ಲ, ನೀನೆಲ್ಲ ಮಾಡ್ತಾ ಇದೀಯಾ, ಎಲ್ಲ ಮಾಡ್ತಾ ಇದೀಯಾ, ಅದಕ್ಕೆ ನಾನು ಅಂತ ಇವತ್ತು ಹೇಳ್ದೆ. ಇಲ್ಲ ಸರ್ ನಾನು ಹೋಗಿ ರಿಪೋರ್ಟ್ ಮಾಡ್ತೀನಿ ಸೋಮವಾರ, ಬಿಡಿ ಸೋಮವಾರ ನಾನು ನಮ್ಮ ಅವ್ನು ನಮ್ಮ ಫ್ರೆಂಡೆ, ಅವನೇ ಬದುಕ್ತೀನಿ ಬಿಡಿ ಸರ್, ಬೇರೆ ಅವನಿಗೆ ಬೇರೆಯವ್ರಿಗೆ ಎಸ್ ಸಿ ಕೊಡ್ದು ಬ್ರಾಹ್ಮಣರಿಗೆ ಮಾತಾವನೆ ಮಾಡ್ಲಿ ಬಿಡಿ ಸರ್ ಅಂತ. ಬ್ರಾಹ್ಮಣರಿಗೂ ಮಾಡ್ತೀನಿ ಯಾರಿಗೂ ಮಾಡ್ತೀನಿ, ತಪ್ಪು ನಾನು ಯಾರಿಗೂ ಮಾಡ್ತಿಲ್ಲ, ಯಾರಿಗೂ ಹೇಳಿಲ್ಲ. ನಾನು ಖಂಡಿತ ನಾನು ನಿಮಗೆ ಎಲೆಕ್ಷನ್ ಟೈಮ್ ಖಂಡಿತ ಬನ್ನಿ, ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ, ಯಾರಿಗೂ ಮಾಡ್ತೀನಿ. ಈಗ ನಾನು ಅಲ್ಲಿ ಗಂಟೆ ಇರೋ ಕಾಲ ಗುರು, ಅಲ್ಲಿ ಗಂಟೆ ವೆಯ್ಟ್ ಮಾಡೋಕ್ಕಾಗಲ್ಲ, ಹೋಗಿ ರಿಪೋರ್ಟ್ ಸೋಮವಾರ ರಿಪೋರ್ಟ್ ಮಾಡ್ತಾ ಇದ್ದೀನಿ. ನೀನು ವಸಂತ ಕುಮಾರ್ ಅವ್ರಿಗೆ ಹೇಳಿ ಅವನ ರಿಪೋರ್ಟ್ ಮಾಡ್ತಿ ಅಂತ ಪ್ರಮೋಟ್ ಮಾಡಿದ್ಯಾ, ಅವನ ಮಾಡ್ತೀನಿ. ನನ್ಗೆಲ್ಲ ಗೊತ್ತು, ಫೋನ್ ಮಾಡಿದ್ರು ವಸಂತ ಕುಮಾರ್, ವಸಂತ ಕುಮಾರ್ ಅವ್ರು ಫೋನ್ ಮಾಡಿದ್ರು ರಿಪೋರ್ಟ್ ಮಾಡಿ ಅಂತ. ನಾನು ವಸಂತ ಕುಮಾರ್ ಅವ್ರ ಕಟ್ಟಿದ್ದ ನಾ ಮಾತಾಡಿದ್ದೆ ದಯವಿಟ್ಟು ಇದು ಕೇಳಿ ನೋಡಿ. ರೇಣುಕುಮಾರ್ ಚಾಮುಂಡೇಶ್ವರ ದೇವರಿಂದ ಹೇಳ್ತೀನಿ, ನಾನು ವಸಂತ ಕುಮಾರ್ಗಂತೂ ಹೇಳಿಲ್ಲ. ಇವತ್ತು ಇವ್ರು ಇದ್ರು ನಮ್ಗೆ ಯಾರು ಹೇಳಿ, ಪರಮೇಶ್ವರ್ ಪರಮೇಶ್ವರ್ ಇದ್ರು ಅಲ್ಲಿ. ಇವ್ರು ಅಜಯ್ ನಾಗಭೂಷಣ್ ಅವರು ಡಿ ಸಿಗೆ ಕೇಳ್ತಾ ಇದ್ರು, ಶಿವಮೊಗ್ಗ ಡಿ ಸಿಗೆ.
ನಮ್ಮ ಭದ್ರಾವತಿ ತಹಸೀಲ್ದಾರ್ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಬಂದಿಲ್ಲ ಅಂದ್ರೆ ಯಾರ್ಯಾರು ಬಂದಿಲ್ಲ ಮಾಡಿ ಅಂದ್ರು. ಅಷ್ಟು ಬಿಟ್ರೆ ನಾನು ವಸಂತ್ ಕುಮಾರ್ ನಮ್ಗೆ ಲಿಂಕ್ ಇಲ್ಲ ಬಿಡಿ, ಸುಮ್ನೆ ಯಾಕೆ ರಿಪೋರ್ಟ್ ಮಾಡ್ತಾರ ಮಾಡಿ ಬಿಡು ಗುರು. ನಾನಂತೂ ಹೇಳಿಲ್ಲ, ಸುಮ್ನೆ ಯಾಕೆ ವಸಂತ್ ಕುಮಾರ್ ಹೇಳಿಲ್ಲ. ನಾನು ಸಸ್ಪೆಂಡ್ ಮಾಡಲಿ ಬಿಡು, ಸಸ್ಪೆಂಡ್ ಮಾಡಿದ್ರು ನಾನು ರಿಪೋರ್ಟ್ ಮಾಡಲ್ಲ, ನಾನು ರಿಪೋರ್ಟ್ ಮಾಡ್ತೀನಿ. ಈಗ ಶಿವಕುಮಾರ್ ಈಗ ವಸಂತ್ ಕುಮಾರ್ ಹೇಳಿದ್ರು ನೀವು ರಿಪೋರ್ಟ್ ಮಾಡಲಂತ ರಿಪೋರ್ಟ್ ಮಾಡಲಿಲ್ಲ ಅಂತ. ಹಾಗಾದ್ರೆ ಎಷ್ಟೋ ಜನ ಐ ಎಸ್ ಆಫೀಸರ್ ಎಷ್ಟು ಜನ ಮೂರು ತಿಂಗಳು ರಿಪೋರ್ಟ್ ಮಾಡ್ತಾರೆ ಇಲ್ವಾ ಅಂತ ಉದಾಹರಣೆ ಇದೆ. ಭದ್ರಾವತಿ ಕೇಸ್ಗೆ ನಮ್ಮ ಒಬ್ರು ತಹಸೀಲ್ದಾರ್ ರಿಪೋರ್ಟ್ ಮಾಡಿಲ್ಲ ಅಂತ ಅಂದಾಗ ಅವರು ಆಗ ಅಂದಿದ್ದು ಅಜಯನಾಗ್ಬಿಟ್ಟಣವರು ರಿಪೋರ್ಟ್ ಮಾಡಿಲ್ಲ ಅಂದ್ರೆ ಆಡಿಗೆ ಬರೀರಿ. ನಾನು ಇವತ್ತು ರೇವಣ್ಣ ಸಾಹೇಬ್ ಅವರು ಮಾತಾಡಿದೆ, ಸರ್ ನಾನು ತರೀಕೆರೆ ರಿಪೋರ್ಟ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ರೆ ನಾವು ಮಾಡಿಸಿಲ್ಲ, ಇವತ್ತು ನಾವು ಸಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಸರ್. ನಮ್ಗೇನು ಅವಶ್ಯಕತೆ ಇಲ್ಲ ಸರ್, ನಾನು ಹೋಗ್ತೀನಿ ಸರ್ ಅಂದೆ. ಅವ್ರು ಮಾತಾಡೋದು ರೀತಿನೇ ಬೇರೆ, ನಾನು ಸೋಮವಾರ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ. ಅಲ್ಲ ನೀವು ಹೇಳ್ತಿದ್ರ ನೀವು ನಮ್ಮ ಉಪಯೋಗ ಮಾಡಲ್ಲ ಬ್ರಾಹ್ಮಣದಲ್ಲಿ ಯಾರಿಗೂ ಮಾಡ್ತಾ ನೀವು ತಿಳ್ಕೊಂಡ ತಪ್ಪು, ಯಾರಿಗೂ ಯಾರಿಗೂ ಫೋನು ಮಾಡಿಲ್ಲ, ಮಾಡಿಲ್ಲ ಯಾರನ್ನ ಬೇಕಾದ್ರೆ ಕೇಳಿ ನೀವು. ಈಗ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಈಗ ರಮೇಶ್ ನೀವು ಹೇಳಿದ್ರೆ ಒಂದ್ ಮಾರ್ಚ್ ಒಂದೇ ತಾರೀಕು ಬನ್ನಿ ಅಂತ ಹೇಳ್ತಾರಲ್ವಾ ನೀವು ಹೇಳಿದ್ರೆ. ಡಿ ದೇವೇಗೌಡರು ರೇವಣ್ಣ ಸಾಹೇಬ್ರಿಗೆ ಏನ್ ಹೇಳಿದಾರೆ, ಮಾರ್ಚ್ ಒಂದಕ್ಕೆ ನಿಮ್ಮವ್ರನ್ನ ಹಾಕಿ ಮಾರ್ಚ್ ಒಂದರವರೆಗೆ ಉಳಿಸ್ಕೊಡಿ, ಎಲೆಕ್ಷನ್ ಟ್ರಾನ್ಸ್ಫರ್ ಆಗುತ್ತೆ. ರೇವಣ್ಣ ಸಾಹೇಬ್ರು ಜಿ ಡಿ ದೇವೇಗೌಡರಿಗೆ ನನ್ನ ಹುಡುಗ ನನ್ನ ಕಾರ್ಯಕರ್ತ, ಅವ್ನ ರಮೇಶ್ ಏನ್ ಮಾಡ್ತಾರೆ ಅದು ನಿಮ್ಗೆ ಮಾಡ್ತಾನೆ ಅಂತ ಅವ್ರು ಹೇಳವ್ರೆ. ಆದ್ರೆ ನೀವು ನಿಮ್ಗೆ ಪ್ರಜೆ ಮಾಡಿದ್ರೆ ಮಾಡಿ ನಾನು ಹೋಗ್ತೀನಿ ಅಂತ ಒಂದೇ ಹೇಳ. ಅಯ್ಯೋ ನಾನು ಎಲ್ಲೆಲ್ಲ ಕಷ್ಟ ಬಿದ್ದಿದ್ರಿ, ಯಾವ ಲೆಕ್ಕ ಇರಬೇಕು ನೋಡಿ. ನಿಮ್ಮ ನಾಳೆಗೆ ಮಾಡಿಸ್ಕೊಂಡ್ಬಂದ್ರಿ, ನಮ್ಗೇನ್ ಬೇಜ ಇಲ್ಲ. ಬೇಡ ಬೇಡ ಬೇಡ, ನಾನು ಹೋಗಲ್ಲ ಬಿಡಿ. ನಾನು ನಿಮ್ಗೆ ಹೇಳಿದೆ ನಾನು ಮಾಡ್ಕೊಬರ್ತೀನಿ, ನಿಮ್ಗೆ ಏನಿದೆಯಾ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತಂದ್ರೆ ನಾನು ಅವಕಾಶ ಕೊಡ್ತೀನಿ, ಒಂದು ತಿಂಗಳು ಅವಕಾಶ ಕೊಡ್ತೀನಿ, ಏನ್ ಬೇಕಾದ್ರೂ ಮಾಡ್ಕೊಂಡು ಅಷ್ಟೇನ ಕೊಡ್ತೀನಿ ಅಂತಂದ್ರೆ. ಈ ಫ್ರೆಂಡ್ ಅಷ್ಟೇ ಹೇಳ್ತಾ ಇದ್ದೀನಿ, ನಾನೇ ಹೇಳ್ತಾ ಇಲ್ವಲ್ಲ, ಯಾರಿಗೂ ಹೇಳ್ತಾ ಇಲ್ವಲ್ಲ. ದೇವ್ರ ಹೇಳ್ತಾ ಇದ್ದೀರ ನಮ್ಮ ಭಗವಂತನೇ, ನೀವ್ ಏನಾಗಿದ್ಯೋ ಅದೆಲ್ಲ ಮಾಡ್ಕೊಳ್ಳಿ, ನಾನು ಅಷ್ಟೇನ ಕೊಡ್ತೀನಿ. ಆಯ್ತಪ್ಪ ಮಾಡ್ಕೊಂಡೆ ಬನ್ನಿ. ನಾನೇನು ನಾನೇನು ಹೇಳ್ತಾ ಇಲ್ವಲ್ಲ, ನಾನು ಜಿಡಿ ದೇವೇಗೌಡರು ನಾನು ಮಾಮೂಲಿ 28 ಟ್ರಾನ್ಸ್ಫರ್ ಆಗುತ್ತೆ ಅಂತ ಜಿಡಿ ದೇವೇಗೌಡರು ಹೇಳಿದ್ವಿ. ನಾನು 28 ಆಗುತ್ತೆ ಸರ್ ಅಂತ ಅವರೇ ಎಲ್ಲೋರಿಗೆ ಇರ್ತೀಯಪ್ಪ ಅಂದ್ರೆ 28 ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದೀನಿ. ಆಯ್ತು ಅಲ್ಲಿ ಮುಗಿಸ್ಬಿಟ್ಟು ಹೋಗಿ ಅಂತ ಹೇಳಿ. ಒಂದ್ ಕೆಲಸ ಮಾಡಿ, ಇಲ್ಲ ಸರ್ ನನ್ನ ಫ್ರೆಂಡ್ ಅವ್ರು ಆಗ್ತಾರೆ ಮಾಡ್ಕೊಡ್ತೀನಿ ಸರ್ ದೇವ್ಬಿಡಿ ಅವ್ರಿಗೆ. ಆಯ್ತು ಬಿಡಿ, ಆಯ್ತು ಹೇಳ್ಬಿಡಿ. ಇಲ್ಲ ಸರ್ ಅವ್ರು ಮಾಡ್ತಿದ ನಾನು ಮಾಡ್ಕೊಡ್ತೀನಿ ಸರ್, ನಾನು ನಾನೇ ಸೇನೆ ಕೊಡ್ತೀನಿ, ನಾವು ಸೇನೆ ಕೊಡ್ತೇನೆ, ನಮ್ಗೆ ಭರವಸೆ ಇದೆ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ತಿಂಗಳ ಅವಕಾಶ ಕೊಡ್ತೀನಿ, ನಿಮ್ಗೆ ಏನ್ ಬೇಕಾದ್ರೆ ಮಾಡ್ಕೊಂಡು ನಾನು ಸೇನೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆಯ್ತು ಬಿಡಿ, ಓಕೆ. ನಾನು ಒಂದು ತಿಂಗಳು ಮಾರ್ಚ್ ಒಂದೇ ತಾರೀಕಾಗ ನೀವು ಏನೆಲ್ಲ ಮಾಡ್ಕೊಳ್ಳಿ, ನೀವು ಫೈಲ್ ಕಳ್ಸಿಕೊಡ್ತೀನಿ, ನೀವೇ ಫೈಲ್ ಹಾಕಿ, ನಾನು ನಮ್ಗೆ ಎಫೆಕ್ಟ್ ಕೊಡ್ತೀನಿ. ಸರಿ, ಓಕೆ ಓಕೆ.